ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್. ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು, ಯಾವುದೇ ತರ ಸಮಸ್ಯೆ ನೋಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ, ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ನನ್ನೊಟ್ಟಿಗೆ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದೆಲ್ಲ, ಆ ನಂಬರ್ಗೆ ಫೋನ್ ಮಾಡೋದ್ರಿಂದ ನನ್ನೊಟ್ಟಿಗೆ ಮಾತಾಡಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ, ಆ ನಂಬರ್ಗೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ, ಎಲ್ಲೆಲ್ಲಿ ಸಿಗ್ತೀನಿ, ನಿಮ್ಗೆ ಯಾವಾಗ ಭೇಟಿ ಆಗಬೇಕಾಗತ್ತೆ, ಅಥವಾ ಯಾವ್ದಾದ್ರು ಡೌಟ್ಸ್ ಇರುತ್ತೆ, ನಾನು ಏನಾದ್ರು ಕೇಳಬೇಕು ಅಂತಂದ್ರು ಕೂಡ ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ, ಆ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಕೂಡ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗಿ ನಿಮ್ಗೆ ಅನುಕೂಲ ಆಗುತ್ತೆ. ನಾನಾದ್ರೂ ಮಾತಾಡ್ತೀನಿ ಅಥವಾ ನನ್ನ ಅಸಿಸ್ಟೆಂಟ್ ಅದು ನಿಮ್ಮೊಟ್ಟಿಗೆ ಮಾತಾಡ್ಬಿಟ್ಟು ನಿಮ್ದು ಯಾವ್ದೇ ತರ ಪ್ರಾಬ್ಲಮ್ಸ್ ಇದ್ರು ಅದಕ್ಕೆ ಸಾಲ್ವ್ ಮಾಡಕ್ಕೆ ಅನುಕೂಲ ಆಗತ್ತೆ ಅಂತ ತಿಳಿಸ್ತಾ, ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾನು ನಿಮ್ಗೆ ಈ ಮಂಡಿ ನೋವು ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಂಡಿ ನೋವು ಅಂದ್ರೆ ಏನು, ಯಾಕಾಗತ್ತೆ, ಹೆಂಗಾಗತ್ತೆ, ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಆಸ್ಟಿಯೋ ಪೋರೋಸಿಸ್ ಅಂತ ಹೇಳ್ತೀವಿ, ಇದು ಯಾಕಾಗತ್ತೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಜೊತೆಗೆ ವಯಸ್ಸಾದ್ಮೇಲೆ ಈ ಮಂಡಿ ನೋವು ಬರೋದು ಸರ್ವೇ ಸಾಮಾನ್ಯವಾಗಿ ಆಗಿತ್ತು, ಆದ್ರೆ ಇವಾಗಂತೂ 35-40 ವರ್ಷದ ಮಹಿಳೆಯರಿಗೆ ಅಥವಾ ಪುರುಷರಿಗೂ ಕೂಡ ಈ ರೀತಿ ಮಂಡಿ ನೋವು ಸ್ಟಾರ್ಟ್ ಆಗ್ತದೆ ಅಂತೆ. ಇದು ಯಾಕಾಗತ್ತೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮಾತಾಡೋಣ. ಆದ್ರೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯಾವ್ಯಾವ ಕಾಯಿಲೆಗಳಿಗೆ ನನ್ನೊಟ್ಟಿಗೆ ಮಾತಾಡಬೇಕು ಅಂತಂದ್ರೆ, ಈ ಕಾಯಿಲೆ ಹೆಂಗೆ ಅಂತ ಹೇಳಿದ್ರೆ, ಎಲ್ಲಾ ರಿಪೋರ್ಟ್ ಎಲ್ಲಾ ಟೆಸ್ಟ್ ಮಾಡಿಸ್ತಾ ಇರ್ತೀರ, ಎಲ್ಲಾ ರಿಪೋರ್ಟ್ಸ್ ಎಲ್ಲ ಮಾಡಿಸ್ತಾ ಇರ್ತೀರ, ಆದ್ರೂ ಕೂಡ ಎಲ್ಲ ರಿಪೋರ್ಟ್ ನಾರ್ಮಲ್ ಬರುತ್ತೆ, ಬಟ್ ಏನು ಕಾಯಿಲೆ ಮಾತ್ರ ವಾಸಿನಿ ಆಗ್ತಾರಲ್ಲ. ಹಂಗಾದ್ರೆ ಇದು ಯಾವ ಕಾಯಿಲೆ ಅಂತ ನಿಮ್ಗೆ ಆಗ್ಲೇ ಆಲ್ರೆಡಿ ಐಡಿಯಾ ಬಂದಿರುತ್ತೆ. ಗುಲ್ಮ ಅಂತ ಹೇಳ್ತೀವಿ, ಗ್ಯಾಸ್ಟ್ರೈಟಿಸ್ ನೆಕ್ಸ್ಟ್ ಸ್ಟೇಜ್ ಅಂತ ಹೇಳ್ತೀವಿ. ಅಂದ್ರೆ ಗ್ಯಾಸ್ಟ್ರಿಕ್ ನ ನಾವು ಟ್ರೀಟ್ ಮಾಡಬಹುದು, ಬಟ್ ಗುಲ್ಮ ಅಂತ ಹೇಳಿದ್ರೆ ಅದ್ರ ಲೇಟರ್ ಸ್ಟೇಜ್ ಆಗ್ಬಿಡುತ್ತೆ. ಅಂದ್ರೆ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು, ಬೆನ್ನು ಹಿಡ್ಕೊಳ್ಳೋದು, ಎದೆ ಹಿಡ್ಕೊಳ್ಳೋದು, ಪದೇ ಪದೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಆದ್ರೆ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸಮಸ್ಯೆಗಳೊಟ್ಟಿಗೆ ನನ್ನ ಹತ್ರ ಮಾತಾಡಬಹುದು ಅಂತ ಹೇಳಿದ್ರೆ, ಒಂದು ಗುಲ್ಮ ಅಂತ ಹೇಳಿದ್ನಲ್ವಾ, ಈ ಕಾಯಿಲೆ ಏನಾದ್ರು ಇತ್ತು ಅಂದ್ರೆ ನನ್ನೊಟ್ಟಿಗೆ ಮಾತಾಡಬಹುದು. ಜೊತೆಗೆ ಏನೋ ಗಾಲ್ಬಡ ಸ್ಟೋನ್ಸ್ ಆಗಿರುತ್ತೆ, ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿರುತ್ತೆ, ಕ್ರೋನ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿರುತ್ತೆ, ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು, ಆಮೇಲೆ ಇದಕ್ಕೆಲ್ಲ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ, ನಾವು ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಆ ತರ ಸಮಸ್ಯೆ ಇದ್ರು ನೊಟ್ಟಿಗೆ ಮಾತಾಡಬಹುದು. ಜೊತೆಗೆ ಮಂಡಿ ನೋವು ಬಂದಿತ್ತು ಅಥವಾ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೀವಿ, ಮೂಳೆಗಳೆಲ್ಲ ಸವದು ಬಿಟ್ಟು ಈ ತರ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅಥವಾ ಮೂಲ ವ್ಯಾಧಿ ಆಗಿರುತ್ತೆ, ಅದಕ್ಕೆ ಆಪರೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ, ವೆರಿಕೋಸ್ ವೈನ್ಸ್ ಆಗಿರ್ಬೋದು ಅಥವಾ ಅಲ್ಸರ್ಸ್ ಆಗಿರ್ಬೋದು, ಸರ್ಪಸುತ್ತು ಆಗಿರ್ಬೋದು, ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಿರತಕ್ಕಂತ ಸೋರಿಯಾಸಿಸ್ ಆಗಿರ್ಬೋದು, ಉಳ್ಕಡ್ಡಿ ಆಗಿರ್ಬೋದು, ಅಥವಾ ಎಕ್ಸಿಮಾ ಆಗಿರ್ಬೋದು, ಅಥವಾ ಮೈಗ್ರೇನ್ ಹೆಡ್ ಏಕ್ ಆಗಿರ್ಬೋದು, ಅಥವಾ ಏನೋ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗಿರ್ತಕ್ಕಂತ ಮೂಗಲ್ ದುರ್ಮಾಂಸ ಬೆಳೆದಿರ್ಬೋದು, ಅಥವಾ ಟಾನ್ಸಿಲೈಟಿಸ್ ಆಗಿರ್ಬೋದು, ಅಥವಾ ಶೀನು ನೆಗಡಿ ಆಗಿರ್ಬೋದು, ಅಥವಾ ಅಸ್ತಮ ಆಗಿರ್ಬೋದು, ಈ ತರ ಸಮಸ್ಯೆಗಳಿತ್ತು ಅಂದ್ರೆ ನನ್ನೊಟ್ಟಿಗೆ ಮಾತಾಡಬಹುದು. ಜೊತೆಗೆ ಪಾರ್ಕಿನ್ಸನ್ಸ್ ಮತ್ತೆ ಪೆರಿಫೆರಲ್ ನ್ಯೂರೋಪತಿ, ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್, ಈ ರೀತಿ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ಅಂತ ಹೇಳಿದ್ರೆ, ಏನೂ ಟೆನ್ಷನ್ ಮಾಡ್ಕೋಬೇಡಿ, ನನ್ನೊಟ್ಟಿಗೆ ನೇರವಾಗಿ ಮಾತಾಡಿ. ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರ್ಗೆ ಫೋನ್ ಮಾಡೋದ್ರಿಂದ ಅಪಾಯಿಂಟ್ಮೆಂಟ್ ಎಲ್ಲ ತಗೊಂಡು ಭೇಟಿ ಆಗ್ಬೋದು. ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರ್ಗೆ ಫೋನ್ ಮಾಡೋದ್ರಿಂದ ನನ್ನೊಟ್ಟಿಗೆ ಮಾತಾಡಕ್ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ, ಒಬ್ರು ಕಾಲರ್ ತುಂಬಾ ವೇಟ್ ಮಾಡ್ತಾ ಇದಾರೆ, ಅವ್ರಿಗೆ ಸಮಯ ಕೊಡೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್. ಅಮ್ಮ ನಮಸ್ತಮ್ಮ, ಯಾವ್ರಿಂದ ಮಾತಾಡ್ತಾ ಇದೀರಾ? ನಾವು ಬಳ್ಳಾರಿಂದ ಸರ್. ಹೇಳಿ, ಏನ್ ಸಮಸ್ಯೆ ಇದೆ ಸರ್? ನನಗೆ ಅನ್ನನಾಳ ಲೂಸ್ ಇದೆ ಅಂತ ಹೇಳಿದಾರೆ ಸರ್, ಅದರಿಂದ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಸರ್. ಅಮ್ಮ ಅದಕ್ಕೆ ಹಿಯಾಟಸ್ ಹರ್ನಿಯಾ ಅಂತ ಹೇಳ್ತೀವಿ. ಹಿಯಾಟಸ್ ಹರ್ನಿಯಾ ಅಂತ ಹೇಳಿದ್ರೆ ಅನ್ನನಾಳ ಯಾವಾಗ ಇರುತ್ತಲ್ಲ ಅದು ವೀಕ್ ಆಗ್ತಾ ಬರೋದು, ಅಥವಾ ಲೂಸ್ ಆಗ್ತಾ ಬರೋದು, ಅಥವಾ ಊತ ಬರೋದು ಅಂತ ಹೇಳ್ತೀವಿ. ಈ ಹಿಯಾಟಸ್ ಹರ್ನಿಯಾ ಇದ್ದಾಗ ಒಂಥರ ಹೆಂಗೆ ಅಂದ್ರೆ ಗ್ಯಾಸಿಡ್ ಏನೋ ಆಸಿಡ್ ರಿಫ್ಲೆಕ್ಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ, ಅಂದ್ರೆ ಒಂಥರ ಉಳಿ ಉಳಿತೇಕ್ ಬರ್ತಾ ಇರುತ್ತೆ. ಆಮೇಲೆ ಒಂದೊಂದ್ಸರಿ ಒಂತೂ ಏನು ಊಟ ಮಾಡಿ ಯಾಕಾದ್ರೂ ಊಟ ಮಾಡ್ತೀನಿ ಅನ್ಸುತ್ತೆ, ಯಾಕಂದ್ರೆ ಈ ಊಟ ಮಾಡಿದ್ದೆಲ್ಲ ವಾಮಿಟ್ ಆಗ್ತಾ ಇರುತ್ತೆ. ಅಥವಾ ಸ್ಟಾರ್ಟಿಂಗ್ ಅಲ್ಲೇ ಅದು ಒಂದ್ ಏನೋ ವಾಸಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಬಿಕಾಸ್ ಕೆಲವೊಬ್ಬರಿಗೆ ಯಾಕೆ ಇದು ಬರುತ್ತೆ ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ವಾಂತಿ ಮಾಡ್ಕೊಳ್ತಾ ಇರ್ತಾರೆ, ಅಥವಾ ಕೈ ಇಟ್ಟು ವಾಂತಿ ಮಾಡ್ಕೊಳ್ತಿದ್ವು, ಅಥವಾ ಪದೇ ಪದೇ ಗ್ಯಾಸ್ಟ್ರಿಕ್ ಆಗೋದು, ಅವೆಲ್ಲ ಆಗಿ 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 ಈ ರೀತಿ ಅನ್ನನಾಳ ವೀಕ್ ಆಗೋದು, ಅಥವಾ ಊತ ಬರೋದು, ಅಥವಾ ಅದಕ್ಕೆ ಹಿಯಾಟಸ್ ಹರ್ನಿಯ ಅಂತ ಹೇಳ್ತೀವಿ. ಆ ಹಿಯಾಟಸ್ ಹರ್ನಿಯ ಇದ್ದಾಗ ಆಪರೇಷನ್ ಮಾಡಬೇಕು ಅಂತಾರೆ. ಆಪರೇಷನ್ ಮಾಡಿದ್ರೂ ಸಕ್ಸಸ್ ಆಗಲ್ಲ, ಹಂಗಾಗಿ ಒಂದು ಒಬ್ಬೊಬ್ರು ಅಂತೂ ನೆಗ್ಲೆಕ್ಟ್ ಮಾಡಿ ಏನು ಆಗಲ್ಲ ಅಂತ ಕಳಿಸ್ತಾರೆ. ಬಟ್ ಆ ಸಫರಿಂಗ್ ಅವ್ರಿಗೆ ಗೊತ್ತಾಗುತ್ತೆ ಅದಕ್ಕೆ ಎಷ್ಟು ಕಷ್ಟ ಆಗ್ತಾ ಇರುತ್ತೆ ಅಂತ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂತ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟು. ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಅವಿಪತಿಕರ ಚೂರ್ಣ, ಮದಿಯಷ್ಟಿ ತೈಲ, ಕಲ್ಯಾಣಕ್ಷಾರ, ಪಾಚನ ಅಮೃತ ಕಷಾಯ, ಕಾಂಕನವಟಿ, ಆ ರೀತಿ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ
ಎಷ್ಟೇ ವರ್ಷಗಳಿಂದ ಈ ಹಿಯಾಟಸ್ ಅನ್ನ ಬಂದಿರಲಿ, ಎಷ್ಟೇ ಜಾಸ್ತಿ ವೀಕಾಗಿರಲಿ ಅಥವಾ ಎಷ್ಟೇ ಜಾಸ್ತಿ ಊತ ಬಂದಿದ್ರು ಕೂಡ ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು. ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ. ಹಂಗಂತ ಹೇಳ್ಬಿಟ್ಟು ಲೈಫ್ ಟೈಮ್ ಏನ್ ಮೆಡಿಸಿನ್ ತಗೊಳ್ಳೋದು ಬೇಡ. ಹಾರ್ಡ್ಲಿ ಒಂದ್ 2 ತಿಂಗಳು ಅಥವಾ 3 ತಿಂಗಳಷ್ಟು ಕರೆಕ್ಟ್ ಆಗಿ ಮೆಡಿಸಿನ್ ತಗೊಳ್ತಾ ಬಂದ್ರೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಅಂತ ತಿಳಿಸ್ತಾ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು. ಯಾವುದೇ ತರ ಸಮಸ್ಯೆ ಇದನ್ನು ನೋಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ. ಆ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರಲ್ಲಿ ಇರ್ತೀನಿ. ಬರೋ ಶುಕ್ರವಾರ ಅಂದ್ರೆ 3ನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ, ಅದ್ರ ಮುಂದಿನ ಶುಕ್ರವಾರ ಮೈಸೂರು, ಅದ್ರ ಮುಂದಿನ ಶುಕ್ರವಾರ ಹಾಸನ ಇರ್ತೀನಿ. ಗುರುವಾರ ಶುಕ್ರವಾರ ಬಿಟ್ಟು ಉಳ್ಕಿದ್ದೀನಿ ಎಲ್ಲ ಜಗಳೂರಲ್ಲಿ ಇರ್ತೀನಿ. ನಿಮಗೆ ಯಾವಾಗ ಯಾವಾಗ ಎಲ್ಲೆಲ್ಲಿ ಭೇಟಿ ಆಗ್ಬೇಕು ಅನ್ಸುತ್ತೆ, ನಾನು ಅದ್ರಲ್ಲಿ ನೋಟಿಗೆ ಮಾತಾಡಬೇಕು ಅನ್ಸುತ್ತೆ, ಅವಕ್ಕೆಲ್ಲ ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು, ನನ್ನೊಟ್ಟಿಗೆ ಮಾತಾಡಬಹುದು ಅಂತ ತಿಳಿಸ್ತಾ. ಇವಾಗ ಒಬ್ರು ಕಾಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ, ಹಲೋ, ನಮಸ್ಕಾರ ಡಾಕ್ಟರ್. ನಮಸ್ತೆ ಅಮ್ಮ, ಯಾವ್ರಿಂದ ಮಾತಾಡ್ತಾ ಇದ್ದೀರಾ? ತುಮಕೂರಿಂದ. ಹೇಳಿ, ಏನ್ ಸಮಸ್ಯೆ ಇದೆ? ಈಗ 2 ತಿಂಗಳಿಂದ ಶೀತ ಕೆಮ್ಮು ಆಗಿ ಕಿವಿ ನೋವು ಬಂದಿತ್ತು. ಓಕೆ. ಅದಾದ್ಮೇಲೆ ಕೇಳಿಸ್ತಾನೆ ಇರಲಿಲ್ಲ. ಈಗ ಕೇಳಿಸ್ತಾ ಇದೆ, ಆದ್ರೆ ಏನೋ ಕಟ್ಕೊಂಡಂಗ ಆಗ್ತದೆ ಕಿವಿ. ಒಟ್ಟು ಕಿವಿಯಲ್ಲಿ ಬಿಸಿ ಬಿಸಿ ಉಗ ಬಂದಂಗ ಆಗುತ್ತೆ, ಏನೋ ಒಂಥರ ಕಿವಿಯಲ್ಲಿ ಉಗ. ಓಕೆ ಅಮ್ಮ, ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಪಿತ್ತ ಅಂದ್ರೆ ಕಫ ಜಾಸ್ತಿ ಆದಾಗ, ಅಂದ್ರೆ ಕಫ ದೋಷಗಳಲ್ಲ ಕಫದ ಅಂಶ ಜಾಸ್ತಿ ಆದಾಗ ಅದಕ್ಕೆ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಆ ಇನ್ಫ್ಲಮೇಷನ್ ಯಾವಾಗ ಜಾಸ್ತಿ ಆಗುತ್ತಲ್ಲ, ಅವಾಗ ಎಲ್ಲ ಕಡೆನು ಏನು ಕನೆಕ್ಷನ್ಸ್ ಇರುತ್ತೆ. ಅಂದ್ರೆ ಮೂಗಿಂದ ಬಾಯಿ ಕನೆಕ್ಷನ್ ಇರುತ್ತೆ, ಕಣ್ಣಿಂದ ಮೂಗಿಗೆ, ಬಾಯಿಂದ ಕಿವಿಗೆ, ಕಣ್ಣಿಂದ ಕಿವಿಗೆ ಆ ಕನೆಕ್ಷನ್ಸ್ ಇರುತ್ತಲ್ವ, ಅಲ್ಲಿ ಹೋಗ್ಬಿಟ್ಟು ಆ ಕಫದ ಅಂಶ ಕೂತ್ಕೊಂಡಾಗ ಈ ತರ ಕಿವಿ ಎಲ್ಲ ಮುಚ್ಕೊಳ್ಳೋದು ಅಥವಾ ಈ ರೀತಿ ಸೌಂಡ್ ಕೇಳಿಸ್ತಾ ಇರೋದು ಆ ತರ ಆಗ್ತಾ ಇರುತ್ತೆ. ಜೊತೆಗೆ ನಿಮಗೆ ಒಳಗಡೆನು ಕೂಡ ಏನೋ ಪ್ರಾಬ್ಲಮ್ ಇರ್ಬೋದು, ಅಂದ್ರೆ ಅಲ್ಲಿ ಟಿನೋಟೈಟಿಸ್ ಅಂತ ಹೇಳ್ತೀವಿ, ಅಥವಾ ಅಲ್ಲಿ ಒಳಗಡೆ ಏನೋ ಕರ್ಣನಾದ ಆತರ ಏನೋ ಆತರ ಏನೋ ಈ ಕರ್ಣನಾದ ಅಂತ ಹೇಳ್ತೀವಿ, ಆತರ ಸಮಸ್ಯೆ ಇದ್ದಾಗ ಈ ರೀತಿ ಗುಯ್ಯ ಅಂತ ಸೌಂಡ್ ಬರೋದು, ಅಥವಾ ಒಂಥರ ಜೋಲಿ ಬಂದಂಗ ಆಗೋದು, ಅಥವಾ ಕಿವಿ ಎಲ್ಲ ಮುಚ್ಕೊಂಡಂಗ ಆಗೋದು, ಈ ರೀತಿ ಆಗೋದು ಸರ್ವೇ ಸಾಮಾನ್ಯ. ಆದ್ರೆ ಏನು ಟೆನ್ಷನ್ ಮಾಡ್ಕೊಳಕ್ ಬೇಡ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಅದಕ್ಕೆ ರಾಸ್ನಾದಿ ಲೇಪ, ಗಂಧ ಕವಟಿ, ಹರಿದ್ರಾದಿ ಚೂರ್ಣ, ಪಾಚನಾಮೃತ ಕಷಾಯ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಸಮಸ್ಯೆ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು. ಏನು ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಮಕೂರಿಂದ ಕಾಲ್ ಮಾಡ್ತಾ ಇದ್ರೆ ಅಂದ್ರೆ ಆಬ್ವಿಯಸ್ಲಿ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರಲ್ಲಿ ಇರ್ತೀನಿ, ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ. ನಿಮಗೆ ಯಾವಾಗ ಯಾವಾಗ ಭೇಟಿ ಆಗ್ಬೇಕು, ಎಲ್ಲೆಲ್ಲಿ ಹತ್ರ ಆಗುತ್ತೆ ಅಲ್ಲಿ ಕೇಳ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು, ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ ಆ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಹಾಕಿ ಅಂತ ತಿಳಿಸ್ತಾ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು. ಯಾವುದೇ ತರ ಸಮಸ್ಯೆ ಇದ್ರೂ ನೋಟಿಗೆ ಹಂಚ್ಕೋಬಹುದು. ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ನನ್ನೊಟ್ಟಿಗೆ ಮಾತಾಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದೆಲ್ಲ ಆ ನಂಬರ್ಗೆ ಫೋನ್ ಮಾಡಿ ನನ್ನೊಟ್ಟಿಗೆ ಮಾತಾಡೋಕೆ ನಿಮ್ಗೆ ಅನುಕೂಲ ಆಗುತ್ತೆ. ಈ ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ ಆ ನಂಬರ್ಗೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ, ಎಲ್ಲಿ ಸಿಗ್ತೀನಿ ಅಂತ ಕೇಳಿಕೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ. ಇವಾಗ ನಾನು ಅವಾಗಲೇ ತಿಳಿಸ್ಕೊಟ್ಟಂಗೆ ಆಸ್ಟಿಯೋಆರ್ಥರೈಟಿಸ್ ಬಗ್ಗೆ ಮಾತಾಡೋಣ. ಆಸ್ಟಿಯೋಆರ್ಥರೈಟಿಸ್ ಅಂದ್ರೆ ಏನು ಅಂತ ಹೇಳಿದ್ರೆ ಈ ಮೂಳೆಗಳು ಸವಿಯೋದು ಅಂತ ಅರ್ಥ. ಅಂದ್ರೆ ಈ ವಯಸ್ಸಾಗ್ತಾ ಆಗ್ತಾ ಯೂಶ್ವಲಿ ಒಂದ್ 80 ವರ್ಷನೋ 90 ವರ್ಷನೋ ಆದ್ಮೇಲೆ, ಅಂದ್ರೆ ಹಳೆ ಕಾಲದಲ್ಲಿ ಈ ಮೂಳೆಗಳು ಸವಿಯಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು. ಅಂದ್ರೆ ಈ ಮೂಳೆಗಳು ಹೆಂಗೆ ಸವಿತಾ ಇರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಎರಡು ಮೂಳೆಗಳ ಮಧ್ಯದಲ್ಲಿ ಒಂದು ಸೈನವಲ್ ಫ್ಲೂಯಿಡ್ ಅಂತ ಇರುತ್ತೆ. ಆ ಸೈನವಲ್ ಫ್ಲೂಯಿಡ್ ಯಾವಾಗ ಕರಗ್ತಾ ಬರುತ್ತಲ್ಲ, ಅವಾಗ ಮೂಳೆಗಳು ಫ್ರಿಕ್ಷನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಮೂಳೆಗಳು ಫ್ರಿಕ್ಷನ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಅವಾಗ ಈ ಮೂಳೆಗಳು ಸವಿಯಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಯಾವಾಗ ಸವಿಯಕ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಓಡಾಡಕ್ ಬರಲ್ಲ, ಕೆಳಗಡೆ ಕುತ್ಕೊಳಕ್ ಆಗಲ್ಲ, ಮೇಲ್ಗಡೆ ಎದ್ದಳಕ್ ಆಗಲ್ಲ, ಆಮೇಲೆ ಓಡಾಡುವಾಗ ಒಂಥರ ಕಾಲ್ ಡೊಂಕಾಗೋದು, ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯವಾಗಿ ಆಗುತ್ತೆ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, 4th ಸ್ಟೇಜ್ಗೆ ಹೋಗ್ಬಿಟ್ಟಿದೆ, ಆಪರೇಷನ್ ಮಾಡ್ಬೇಕು ಅಂದಿದ್ದಾರೆ, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ಬೇಕು ಅಂದಿದ್ದಾರೆ ಕೂಡ ನಾವು ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಅದಕ್ಕೆ ಆಪಗುಗ್ಗುಲು, ಶುಕ್ರ ಮಾತ್ರ ಕೌಟಿ, ಅಶ್ವಗಂಧ ಚೂರ್ಣ, ಪೀಠಿ ಚಿಗುರುತ ಅಂತ ಮೆಡಿಸಿನ್ಸ್ ಇರುತ್ತೆ. ಹಂಗಾದ್ರೆ ಇವಾಗ ಆಸ್ಟಿಯೋಆರ್ಥರೈಟಿಸ್ ಅಥವಾ ಮೂಳೆಗಳ ಸವಿತ ಬಂದಿತ್ತು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಏನ್ ಮಾಡ್ಕೋಬರ್ಬೇಕು ಅಂತ ನೋಡ್ಕೊಂಬರೋಣ. ಇವಾಗ ನಾನು ಅವಾಗಲೇ ತಿಳಿಸ್ಕೊಟ್ಟಿದ್ದೀನಿ ಮೂಳೆಗಳ ಸವಿತ ಹೆಂಗ್ ಬರುತ್ತೆ, ಯಾಕಾಗತ್ತೆ ಅಂತ. ಮತ್ತೆ ನೋಡಿ, ಇವಾಗ ಏನೋ ಈ ಮೂಳೆ ಸವಿತ ಅನ್ನೋದು 35 ವರ್ಷದಿಂದನೂ ಸ್ಟಾರ್ಟ್ ಆಗ್ತಾ ಇದೆ ಅಂತ ತಿಳಿಸ್ಕೊಟ್ಟೆ. ಯಾಕೆ ಅಂತ ಹೇಳಿದ್ರೆ, ನೀವು ಹೆಚ್ಚಾಗಿ ನೀವು ತುಂಬಾ ದಪ್ಪ ಆಗ್ಬಿಡ್ತೀರಾ ಅಂತ ಅನ್ಬಿಟ್ಟು ಏನೋ ತುಪ್ಪ ತಿನ್ನಲ್ಲ, ಎಳ್ಳು ತಿನ್ನಲ್ಲ, ಎಳ್ಳು ಹೀಟ್ ಆಗುತ್ತೆ ಅಂತನೋ, ಹಿಂಗೆ ಸುಮ್ಮನೆ ಏನೇನೋ ಕಾರಣಗಳಿಂದ ನೀವು ಫುಡ್ ಎಲ್ಲ ಕಂಟ್ರೋಲ್ ಮಾಡ್ತಾ ಬರ್ತೀರಾ, ಅಥವಾ ತುಂಬಾ ದಪ್ಪ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಏನೋ ಎಲ್ಲ ಏನೋ ಹಾಲ್ ಕಮ್ಮಿ ಮಾಡ್ತೀರಾ, ಮಜ್ಜಿಗೆ ಕಮ್ಮಿ ಮಾಡ್ತೀರಾ, ಮೊಸರು ಕಮ್ಮಿ ಮಾಡ್ತೀರಾ, ಇವೆಲ್ಲಾ ಕಾರಣಗಳಿಂದ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗುತ್ತೆ. ಯಾವಾಗ ಕ್ಯಾಲ್ಸಿಯಂ ಕಮ್ಮಿ ಆಗುತ್ತಲ್ಲ,
ಅವಾಗ ಈ ರೀತಿ ಮೂಳೆಗಳು ಸವೆತ ಬರೋದು ಸರ್ವೆ ಸಾಮಾನ್ಯವಾಗಿ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು ಏನು ಏನು ಅವೆಲ್ಲವುಗಳು ಇವಾಗ ಹಳೆ ಪದ್ಧತಿ ಏನಿದೆಯಲ್ಲ ಅವನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ. ಈ ಆಸ್ಟ್ರೋ ಆರ್ಥರೈಟಿಸ್ ಬಂದಿತ್ತು ಅಂತ ಹೇಳಿದ್ರೆ ನಾನು ಅವಾಗಲೇ ತಿಳಿಸ್ಕೊಟ್ಟಿದ್ದೀನಿ, ಆಯುರ್ವೇದದಲ್ಲಿ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಂದಿತ್ತು ಅಂತಂದ್ರು ಕೂಡ ಯಾವುದೇ ಕಾರಣಕ್ಕೂ ಆಪರೇಷನ್ ಬೇಡ ಅಂತ. ಹಂಗಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಫೋರ್ತ್ ಸ್ಟೇಜ್ ಆಗಿ ಹೋಗಿತ್ತು ಅಂದ್ರೆ ಯೂಶಲಿ ಬಸ್ತಿ ಅಂತ ಒಂದು ಟ್ರೀಟ್ಮೆಂಟ್ ಮಾಡಿಸ್ತೀವಿ. ಬಸ್ತಿ ಅಂತ ಹೇಳಿದ್ರೆ ಅದು ಒಂದು ಏನು ಅದಕ್ಕೆ ಒಂದು ಮೆಡಿಕೇಟೆಡ್ ತುಪ್ಪ ಇರುತ್ತೆ, ಅದನ್ನ ಗುದಾಮುಖ ಅಂತ ಕಳಿಸ್ಬೇಕಾಗತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟ್ ಅಷ್ಟೇ. ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಆಪಗುಕುಲು, ಅಶ್ವಗಂಧ ಚೂರ್ಣ, ಪಿಟಿ ಚಿಕೃತ, ಶುಕ್ರ ಮಾತ್ರ ಕವಟಿ, ಮತ್ತೆ ಮಹಾನಾರಾಯಣ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ. ಅವನ್ನ ಆಡ್ಲಿ ಒಂದು 3 ಮಂತ್ಸ್ ಇಂದ 6 ಮಂತ್ಸ್ ವರ್ಗು ಕರೆಕ್ಟ್ ತಗೊಳ್ತಾ ಬಂದ್ರೆ ಆ ಮೂಳೆಗಳು ಉತ್ಪತ್ತಿ ಆಗ್ಬಿಟ್ಟು ಮಂಡಿ ನೋವೆಲ್ಲ ನಾರ್ಮಲ್ ಆಗುತ್ತೆ. ನಾನು ಎಷ್ಟೊಂದ್ ಜನ ಎಷ್ಟೊಂದ್ ಸರಿ ನೋಡ್ತಾ ಇರ್ತೀನಿ, ಡಾಕ್ಟರ್ ನನ್ ಮೆಟ್ಲ ತಕ್ಕ ಆಗ್ತಾ ಇರ್ಲಿಲ್ಲ, ಇವಾಗ ನಾನು ಒಂದ್ ಫ್ಲೋರ್ ವರ್ಗೂ ಆರಾಮಾಗತ್ತೀನಿ, 2 ಫ್ಲೋರ್ ವರ್ಗೂ ನಂಗೆ ಆರಾಮಾಗತ್ತೀನಿ, ಏನೂ ತೊಂದರೆ ಇಲ್ಲ, ಈ ತರದ್ದೆಲ್ಲ ಹೇಳ್ತಾ ಇರೋ ನಿದರ್ಶನಗಳು ತುಂಬಾ ಇರುತ್ತೆ. ಸೊ ಹಂಗಾಗಿ ಏನು ಗಾಬರಿ ಮಾಡಬೇಡಿ, ಆಯುರ್ವೇದದಲ್ಲಿ ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು. ಎಷ್ಟೇ ಸೌದಿ ಇರಲಿ, ಫೋರ್ತ್ ಸ್ಟೇಜ್ ಅಲ್ಲಿ ಇದ್ರು ಕೂಡ ಯಾವುದೇ ಕಾರಣಕ್ಕೂ ಆಪರೇಷನ್ ಇಲ್ದಂಗೆ ನಾವು ವಾಸಿ ಮಾಡಬಹುದು ಅಂತ ತಿಳಿಸ್ತಾ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು, ಯಾವುದೇ ತರ ಸಮಸ್ಯೆ ಇದನ್ನ ನೋಟಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ. ಮತ್ತೊಬ್ರು ಕಾಲರ್ ಇದಾರೆ, ಅವ್ರದ್ದು ಏನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ ಅಮ್ಮ ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಗುಲ್ಬರ್ಗದವ್ರು ನಾವು. ಹೇಳಮ್ಮ. ಇದು ನಮ್ಮ ಮನೆಗೆ ಅಲರ್ಜಿ ಇದೆ. ಓಕೆ. ಹಲೋ. ಹಾ ಹೇಳಿ, ಏನ್ ಸಮಸ್ಯೆ ಇದೆ ನಿಮ್ದು? ಒಂದ್ 4-5 ದಿನ ಆಯ್ತು ಸರ್, ಗಂಟಲ್ನ ಒಂಥರ ಕಫ ಇದ್ದಂಗ ಇರ್ಬೇಕು ಸರ್. ಆ ಕಫ ಹೊರ ತೆಗಿಲಿಕ್ಕ ಕೆಮ್ ಬಾಳ ಬರ್ತದೆ, ಆ ಕೆಮ್ ಬರ್ತಾ ಬರ್ತಾ ವಾಮಿಟ್ ಆಗ್ಬಿಡ್ತು ಸರ್. ಓಕೆ, ಪದೇ ಪದೇ ಆಗ್ತಾನೆ ಇರುತ್ತಾ ಸರ್? ಆಲ್ಮೋಸ್ಟ್ ಒಂದ್ 4 ಡೇಸ್, ನಿನ್ನೆ ಒಂದ್ಸಲ ಅಷ್ಟೇ ವಾಮಿಟ್ ಆಗಿದೆ, ಬಟ್ ಆಲ್ಮೋಸ್ಟ್ ಆಗ್ತಾ ಇದೆ ಸರ್. 2 ಇಯರ್ಸ್ ಇಂದ ಆಗ್ತಾ ಇದೆ. ಓಕೆ, ಇದಕ್ಕೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಕಫ ಗಂಟ್ಲಲ್ಲಿ ಕುತ್ಕೊಂಡ್ಬಿಟ್ಟು ಅಲ್ಲಿ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಆಗ್ಬಿಟ್ಟು ಈ ರೀತಿ ಸಮಸ್ಯೆ ಆಗೋದು ಸರ್ವೆ ಸಾಮಾನ್ಯ. ಅದಕ್ಕೆ ಸಿಂಪಲ್ ರೆಮಿಡಿ ಹೇಳ್ಕೊಡ್ತೀನಿ ನೋಡಿ. 1 ಉಪ್ಪು ನೀರಿನಿಂದ ಗಾರ್ಗ್ಲಿಂಗ್ ಮಾಡೋದು, ಅದು ಸರ್ವೆ ಸಾಮಾನ್ಯ, ಎಲ್ಲರಿಗೂ ಗೊತ್ತಿದೆ. ಜೊತೆಗೆ ಉಪ್ಪು ನೀರಿಗೆ ಸ್ವಲ್ಪ ಅರಶಿನ ಮಿಕ್ಸ್ ಮಾಡಿ ಗಾರ್ಗ್ಲಿಂಗ್ ಮಾಡಿ. ಒಂದು ಇನ್ನೊಂದು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಶುಂಠಿ, ಮೆಣಸು, ಹಿಪ್ಲಿ, ಲವಂಗ ಹಾಕಿ ಅದನ್ನ ಪೌಡರ್ ಮಾಡಿಟ್ಕೊಂಡು ಬೆಲ್ಲದಲ್ಲಿ ಹಾಕಿ ಮಿಕ್ಸ್ ಮಾಡಿ ಗುಳಿಗೆಗಳ ತರ ಮಾಡಿನೂ ಕೂಡ ಕೊಡ್ಬೋದು. ಜೊತೆಗೆ ಇನ್ನೊಂದು ಅಂತ ಹೇಳಿದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಅಂದ್ರೆ ತುಂಬಾ ವರ್ಷದಿಂದ 2-3 ವರ್ಷದಿಂದ ಸಫರ್ ಆಗ್ತಿದ್ದೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದ್ರೆ ಮನೆ ಮದ್ದು ಫಸ್ಟ್ ಏಡ್ ಇನ್ ಆಯುರ್ವೇದ ಅಂತ ಹೇಳ್ತೀವಿ. ತಾತ್ಕಾಲಿಕ ತಕ್ಷಣ ಕಮ್ಮಿ ಆಗೋದಕ್ಕೆ ಇವು ಮಾಡಿದ್ರೆ ಸಾಕು, ಆದ್ರೆ ಪದೇ ಪದೇ ಉತ್ಪತ್ತಿ ಆಗಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟ್. ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಹರಿದ್ರಾದಿ ಚೂರ್ಣ, ಪಾಚನಾಮೃತ ಕಷಾಯ, ಕಲ್ಯಾಣಕ್ಷಾರ, ಗಂಧಕವಟಿ ಆ ತರ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ನೀವು ಸಫರ್ ಆಗ್ತಾ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು, ಏನು ಕಾಪಿ ಮಾಡೋದ ಅವಶ್ಯಕತೆ ಇಲ್ಲ. ಇದು ಗುಲ್ಬರ್ಗಾಯಿಂದ ಕಾಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಆದ್ರೆ ನೀವು ಧಾರವಾಡಕ್ಕೆ ಬನ್ನಿ, ಮುಂದಿನ ವಾರ ಧಾರವಾಡಲ್ಲ ಸಿಗ್ತೀನಿ. ಅಕಸ್ಮಾತ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಇದು ಹೊಸಪೇಟೆಯಿಂದ ಒಂದು 80 ಕಿಲೋಮೀಟರ್ ಆಗ್ಬಹುದು ಜಗಳೂರು, ಅಲ್ಲಾದ್ರೂ ಸಿಗ್ತೀನಿ. ಅಲ್ಲಾದ್ರೂ ಭೇಟಿಯಾಗಿ ಅಥವಾ ಬೆಂಗಳೂರಲ್ಲಿ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಮಲ್ಲೇಶ್ವರಂ ಶಾಖೆಯಲ್ಲಿ ಇರ್ತೀನಿ, ಅಲ್ಲಾದ್ರೂ ಬರ್ಬೋದು. ಅಥವಾ ತುಂಬಾ ದೂರ ಆಗ್ತಾ ಇದೆ ಅಂತ ಹೇಳಿದ್ರೆ ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ, ಆ ನಂಬರಿಗೆ ಫೋನ್ ಮಾಡಿ ಅಥವಾ ವಿಡಿಯೋ ಕಾಲ್ ಮಾಡಿಬಿಟ್ಟು ನಿಮ್ ಮೆಡಿಸಿನ್ಸ್ ಎಲ್ಲ ಕೊರಿಯರ್ ಮಾಡಿಸ್ಕೊಂಡು ನೀವು ಆರಾಮಾಗಿರ್ಬೋದು ಅಂತ ತಿಳಿಸ್ತಾ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು, ಯಾವುದೇ ತರ ಸಮಸ್ಯೆ ಇದ್ರು ನನ್ನೊಟ್ಟಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ. ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರಲ್ಲಿ ಇರ್ತೀನಿ, ಬರೋ ಶುಕ್ರವಾರ ಅಂದ್ರೆ 3ನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ, ಅದ್ರ ಮುಂದಿನ ಶುಕ್ರವಾರ ಮೈಸೂರಲ್ಲಿ ಇರ್ತೀನಿ, ಅದ್ರ ಮುಂದಿನ ಶುಕ್ರವಾರ ಹಾಸನಲ್ಲಿ ಇರ್ತೀನಿ, ಗುರುವಾರ ಶುಕ್ರವಾರ ಬಿಟ್ಟು ಉಳಿಕಿದ ದಿನ ಎಲ್ಲ ಜಗಳೂರಲ್ಲಿ ಇರ್ತೀನಿ. ನಿಮಗೆ ಯಾವಾಗ ಯಾವಾಗ ಎಲ್ಲೆಲ್ಲ ಹತ್ರ ಆಗುತ್ತೆ ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು, ನಿಮ್ದು ಯಾವುದೇ ತರ ಸಮಸ್ಯೆ ಇದ್ರು ಅದಕ್ಕೆ ಪರಿಹಾರ ಕಂಡಿಡ್ಕೋಬಹುದು ಅಂತ ತಿಳಿಸ್ತಾ. ನೀವು ಮಾಡ್ಬೇಕಾಗಿರೋದಿಷ್ಟೇ, ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ, ಆ ನಂಬರ್ಗೆ ಫೋನ್ ಮಾಡೋದ್ರಿಂದ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಆಗಿರ್ಬೋದು, ನನ್ನೊಟ್ಟಿಗೆ ಮಾತಾಡಕ್ಕಾಗಿರ್ಬೋದು ನಿಮ್ಗೆ ಅನುಕೂಲ ಆಗುತ್ತೆ. ಜೊತೆಗೆ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಆಗುತ್ತೆ, ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಎಷ್ಟೊಂದು ಇನ್ಫಾರ್ಮೇಶನ್ಸ್ ಬರ್ತಾ ಇರುತ್ತೆ, ಅದನ್ನೆಲ್ಲ ನೋಡಿ ಕೂಡ ನೀವು ನಿಮ್ಮ ಆರೋಗ್ಯನ ಕಾಪಾಡ್ಕೋಬಹುದು ಅಂತ ತಿಳಿಸ್ತಾ. ಇವಾಗ ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ, ಯಾವ್ರಿಂದ ಮಾತಾಡ್ತಾ ಇದ್ದೀರಾ? ಸರ್ ಡಾಕ್ಟರ್ ನಮಸ್ಕಾರ. ನಮಸ್ತೆ ಸರ್, ಬೆಳಗಾಂದಿಂದ ಮಾತಾಡೋದು. ಓಕೆ. ಈಗ ನನಗೆ 74 ಇಯರ್ಸ್ ರನ್ನಿಂಗ್ ರೀ. ಓಕೆ. ನನಗ ನಿದ್ರೆ ಆಗ್ತಾ ಇಲ್ರಿ, 2-3 ಗಂಟೆ ಸೇರಿ ನಿದ್ರೆ ಆಗ್ತದಲ್ಲ. ಓಕೆ.
ಈಗ ಜೋವಿನ್ ಅಂತ ಕ್ಯಾಪ್ಸುಲ್ ಟ್ಯಾಬ್ಲೆಟ್ ತಗೋಕಿದ್ರಿ, ಎರಡು ದಿವಸ ಹಾಕ್ರಿ. ಓಕೆ, ಅದನ್ನ ಕಂಟಿನ್ಯೂ ಮಾಡಬೇಕಾದ್ರೆ ನಿಮ್ ಕಣ್ಣ ತಗೋಬೇಕು. ಓಕೆ ನೋಡಿ, ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಆಬ್ವಿಯಸ್ಲಿ 73 ಅಥವಾ 74 ಇಯರ್ಸ್ ಅಂತ ಹೇಳಿದ್ರೆ, ನಿದ್ದೆ ನಿಮಗೆ ಒಂದು 4-5 ಗಂಟೆ ನಿದ್ದೆ ಮಾಡಿದ್ರೆ ಜಾಸ್ತಿನೇ ಆಗೋಯ್ತು. ಅಕಸ್ಮಾತ್ ಅದಕ್ಕಿಂತ ಜಾಸ್ತಿ ನೀವು ಏನೇ ಮಾಡಿದ್ರು ನಿದ್ದೆ ಸರಿಯಾಗಿ ಬರಲ್ಲ, ಅದು ಕೆನಸ್ಗಳು ಬೀಳೋದು ಅಥವಾ ಅಗ್ಲಲ್ಲ ಎಚ್ಚರ ಆಗೋದು, ಅವೆಲ್ಲ ಸರ್ವೆ ಸಾಮಾನ್ಯ. ಅದು ಅಂದ್ರೆ ಇವಾಗ 60+ ಆಯ್ತು ಅಂತ ಹೇಳಿದ್ರೆ, ಒಂದ್ 4-5 ಗಂಟೆ ನಿದ್ದೆ ಬರ್ತಾ ಇದೆ ಅಂದ್ರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಫ್ರೆಶ್ ಆಗಿದ್ದೀರಾ, ಏನೂ ಆಗ್ತಾ ಇಲ್ಲ ನಂಗೆ, ತಲೆಭಾರ ಇಲ್ಲ, ಆರಾಮ್ಸೆ ಎಲ್ಲ ಕೆಲಸಗಳು ಮಾಡ್ತಾ ಇದೀರಾ ಅಂತ ಹೇಳಿದ್ರೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಬಿಕಾಸ್ ವಯಸ್ಸಾಗ್ತಾ ಆಗ್ತಾ ವಾಯುಗುಣ ಜಾಸ್ತಿ ಆಗ್ತಾ ಬರುತ್ತೆ. ಯಾವಾಗ ವಾಯುಗುಣ ಜಾಸ್ತಿ ಆಗ್ತಾ ಬರುತ್ತಲ್ಲ, ಅವಾಗ ನಿದ್ದೆ ಕಮ್ಮಿ ಆಗೋದು ಸರ್ವೆ ಸಾಮಾನ್ಯ. ಚಿಕ್ಕ ಮಕ್ಕಳು ನೋಡಿ, ಹುಟ್ಟಿದ ತಕ್ಷಣ ಇರೋರು 20 ಗಂಟೆ ಅಥವಾ 18-20 ಗಂಟೆ ನಿದ್ದೆ ಮಾಡ್ತಾರೆ. ಬರ್ತಾ ಬರ್ತಾ ನಿದ್ದೆ ಕಮ್ಮಿ ಆಗ್ತಾ 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 ಬಂದು ಬಂದು ಈ ರೀತಿ ಆಗೋದು ಸರ್ವೆ ಸಾಮಾನ್ಯ. ಏನು ಟೆನ್ಷನ್ ಬೇಕಾಗಿಲ್ಲ. ಇನ್ನೂ ಬೇರೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಅಂದ್ರೆ ಕಣ್ಣೆಲ್ಲ ಒಂಥರ ಉರಿಯೋದು ಅಥವಾ ಒಂಥರ ಅನ್ಈಸಿನೆಸ್ ಇದೆ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ನೀವು ಏನು ಒಂದು ಶಿರೋ ಪಿಚ್ಚು ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಅದ್ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಅದ್ನ ಹೇಳ್ಕೊಡ್ತೀನಿ. ಅದಾದ್ಮೇಲೆ ಶುಕ್ರ ಮಾತ್ರ ಕವಟಿ, ಅಶ್ವಗಂಧ ಚೂರ್ಣ, ಮಹಾನಾರಾಯಣ ತೈಲ, ಆತರ ಮೆಡಿಸಿನ್ಸ್ ಇರುತ್ತೆ, ಅವನ್ನೆಲ್ಲ ತಗೊಂಡು ನೀವು ವಾಸಿ ಮಾಡ್ಕೋಬಹುದು ಅಂತ ತಿಳಿಸ್ತಾ, ಇವಾಗ ನೀವು ಧಾರವಾಡಲ್ಲಿ ಅಂದ್ರೆ ಬೆಳಗಾವಿಯಿಂದ ಕಾಲ್ ಮಾಡ್ತಾ ಇದ್ರೆ, ಅಂದ್ರೆ ಧಾರವಾಡಲ್ಲಿ ಮುಂದಿನ ಶುಕ್ರವಾರನೇ ಸಿಗ್ತೀನಿ 3 ತಾರೀಕು, ಅಲ್ಲಿ ನೇರವಾಗಿ ಬಂದು ಭೇಟಿಯಾಗಿ ಅಂತ ತಿಳಿಸ್ತಾ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು, ಯಾವುದೇ ತರ ಸಮಸ್ಯೆ ಇದ್ರೂ ನೋಟಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ. ಇವಾಗ ಮಂಡಿ ನೋವು ಬಂದಿತ್ತು ಅಂತ ಹೇಳಿದ್ರೆ, ಅಥವಾ ಆಸ್ಟಿಯೋ ಆರ್ಥರೈಟಿಸ್ ಆಗಿತ್ತು ಅಂತ ಹೇಳಿದ್ರೆ, ಮನೆ ಮದ್ದು ಏನ್ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ. ಇವಾಗ ಏನ್ ಮನೆ ಮದ್ದು ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಒಂದು ಏನೋ ಈ ಎಳ್ಳಿರುತ್ತೆ ಅಂತ ಅನ್ಕೊಳ್ಳಿ, ಆ ಎಳ್ಳನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಬಿಟ್ಟು, ಅಥವಾ ಸಿಂಪಲ್ ಎಳ್ಳು ಚೆನ್ನಾಗಿರೋ ಎಳ್ಳು ತಗೊಂಡ್ಬನ್ನಿ, ಯಾಕಂದ್ರೆ ಕೆಲವೊಂದ್ಸರಿ ಕಲ್ಲು ಮಣ್ಣು ಇರುತ್ತೆ, ಅದನ್ನೆಲ್ಲ ನೀಟಾಗಿ ಸೋಸ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಒಂದು ಮಿಕ್ಸಿ ಹಾಕ್ಬಿಟ್ಟು ಚೆನ್ನಾಗಿ ಏನೋ ಅದನ್ನ ಮೆತ್ತಗ ಅಂದ್ರೆ ಒಂದು ಉಂಡೆ ತರ ಮಾಡಿ ಅಥವಾ ಪೌಡರ್ ತರ ಮಾಡಿ ಇಟ್ಕೊಂಡು, ಸ್ವಲ್ಪ ಶುಂಠಿ ಪೌಡರು ಅಥವಾ ಏಲಕ್ಕಿ ಪೌಡರ್ ಇದ್ರೆ ಹಾಕ್ಕೊಂಡು ಅದನ್ನಂಗೆ ಇಟ್ಕೊಳ್ಳಿ. ದಿನ ಒಂದೊಂದು ನಿಮ್ಮ ಏನು ಈ 3 ಬೆರಳನ್ನ ತಗೊಂಡ್ರೆ ಎಷ್ಟಾಗತ್ತಲ್ಲ ಅಷ್ಟನ್ನ ದಿನ ಒಂದೊಂದ್ ಸರಿ ತಿಂತಾ ಬನ್ನಿ, ಖಂಡಿತವಾಗ್ಲೂ ನಿಮ್ಗೆ ಮೂಳೆಗಳು ಗಟ್ಟಿ ಆಗುತ್ತೆ. ಅದು ನಾರ್ಮಲ್ ಆಗಿರೋರು ತಗೋಬಹುದು, ಏನೋ ಮಂಡಿ ನೋವು ಬಂದಿದ್ರು ಕೂಡ ತಗೋಬಹುದು. ಈ ಮೂಳೆಗಳು 45 ವರ್ಷ ಅಥವಾ 35 ವರ್ಷ ಇಂದ ಇರ್ತಕ್ಕಂತ ಎಲ್ಲ ಮಹಿಳೆಯವರು ಯೂಶಲಿ ತಗೊಳ್ತಾ ಬಂದ್ರೆ ಆ ಮೂಳೆಗಳು ಗಟ್ಟಿಯಾಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ತುಂಬಾ ಬಾಡಿ ಹೀಟ್ ಆಗುತ್ತೆ ಅಥವಾ ನಮ್ಗೆ ಉರಿ ಮೂತ್ರ ಆಗುತ್ತೆ, ಆ ತರದ ಏನೇನೋ ನಿಮ್ ಕಲ್ಪನೆ ಇರುತ್ತಲ್ಲ, ಹಂಗೇನಾದ್ರು ಇತ್ತು ಅಂತ ಹೇಳಿದ್ರೆ ತಿಂದ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಮಜ್ಜಿಗೆ ಕುಡಿರಿ. ಅವಾಗ ನಿಮ್ ದೇಹಕ್ಕೆ ತಂಪು ಮಾಡುತ್ತೆ, ಜೊತೆಗೆ ಮೂಳೆಗಳು ಕೂಡ ಉತ್ಪತ್ತಿ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೋಡ್ರಿ ನೇರವಾಗಿ ಮಾತಾಡಬಹುದು ಅಂತ ಹೇಳ್ತಾ. ಮತ್ತೊಬ್ರು ಕಾಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಅಮ್ಮ ನಮಸ್ತೆ ಅಮ್ಮ, ಹೇಳಿ ಏನ್ ಸಮಸ್ಯೆ ಇದೆ? ಹೌದಮ್ಮ, ಓಡಾಡುವ ಕಟ್ ಕಟ್ ಅಂತ ಸೌಂಡ್ ಬರುತ್ತಾ? ಕೆಳಗಡೆ ಕುತ್ಕೊಳಕ್ ಆಗಲ್ವಾ? ಓಕೆ ಅಮ್ಮ, ಅದಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಎರಡು ಮೂಳೆಗಳು ಇರ್ತಾವಲ್ಲಮ್ಮ, ಅಂದ್ರೆ ಮಂಡಿಗಳು ಇರ್ತಾವಲ್ಲ, ಅಲ್ಲಿ ಆ ಮಂಡಿ ಚಿಪ್ಪು ಸೌದು ಬಿಡುತ್ತೆ. ಅಂದ್ರೆ ಓಡಾಡುವಾಗ ಒಂಥರ ಕಟ್ ಕಟ್ ಅಂತಾನೋ ಕರ್ಕರ್ ಅಂತಾನೋ ಸೌಂಡ್ ಬರುತ್ತೆ. ಯಾಕಾಗತ್ತೆ ಅಂತ ಹೇಳಿದ್ರೆ, ಆ ಮಂಡಿಯಲ್ಲಿ ಇರ್ತಕ್ಕಂತ ಎಣ್ಣೆ ಅಂಶ ಕಮ್ಮಿ ಆಗ್ಬಿಟ್ಟು ಆ ಕೀಲುಗಳು ಸವಿಯಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಕೀಲ್ ಸವಿಯಕ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಈ ರೀತಿ ಸಮಸ್ಯೆ ಆಗೋದು ಸರ್ವೆ ಸಾಮಾನ್ಯ. ಅದಕ್ಕೆ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಓಡಾಡ್ತಾ ಇರ್ತೀರಾ, ಬರ್ತಾ ಬರ್ತಾ ಮೆಟ್ಲತ್ತಕ್ಕಾಗಲ್ಲ, ಕೆಲವೊಬ್ರು ಕೆಲವೊಂದ್ಸರಿ ಕೆಳಗಡೆ ಕುತ್ಕೊಳಕ್ ಆಗಲ್ಲ, ಎದ್ದಳಕ್ ಆಗಲ್ಲ, ಓಡಾಡಕ್ ಆಗಲ್ಲ, ಕೆಲವೊಂದ್ಸರಿ ಅಂತೂ ಪ್ರಾಣ ಹೋದ್ರೆ ಸಾಕಪ್ಪ ನಂಗೆ ಈ ನೋವು ತಡಿಯಕ್ ಆಗಲ್ಲ, ಎಷ್ಟಂತ ನಂಗೆ ತೋರಿಸ್ಕೋಬೇಕು, ಅಥವಾ ಮಾತ್ರ ಇಂಗ್ಲಿಷ್ ಮೆಡಿಸಿನ್ ನೋವಿನ ಮಾತ್ರೆಗಳು ತಗೊಂಡ್ರೆ ಕಿಡ್ನಿ ಫೇಲ್ಯೂರ್ ಆಗ್ಬಿಡುತ್ತಂತೆ, ಲೈಫ್ ಟೈಮ್ ತಗೋಬೇಕಂತೆ, ತುಂಬಾ ದಪ್ಪ ಇರ್ತೀನಿ, ತುಂಬಾ ದಪ್ಪ ಆಗಿದ್ರಾ ಅಂತ ಹೇಳ್ತಾರೆ, ನಾನು ಇವತ್ ವೇಟ್ ರೆಡ್ಯೂಸ್ ಮಾಡಕ್ ಆಗಲ್ಲ ಈ ತರದ್, ಮತ್ತೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸ್ಕೊಳಕ್ಕೆ ವಯಸ್ಸಾಗಿರುತ್ತೆ. ಸೊ ಆದ್ರೆ ಏನೂ ಬೇಕಾಗಿಲ್ಲ, ನೀವು ಹಾಸ್ಪಿಟ್ಲಿಗೂ ಬರೋದ್ ಬೇಡ, ಅಂದ್ರೆ ದಿನಾ ಬರ್ಬೇಕು
ಅಡ್ಡಾಡ್ಬೇಕಪ್ಪ, ಏನೋ ವರ್ಷಾನ್ಗಟ್ಲೆ ಅಡ್ಡಾಡ್ಬೇಕಪ್ಪ, ಆ ತರದ ಏನೂ ಇಲ್ಲ. ಹಾರ್ಡ್ಲಿ ಒಂದು ನಾಲ್ಕೈದು ಮೆಡಿಸಿನ್ಸ್ ಇರುತ್ತೆ. ಆಬಗುಕುಲು, ಶುಕ್ರ ಮಾತ್ರ ಕವಟಿ, ಅಶ್ವಗಂಧ ಚೂರ್ಣ, ಪಿ ಟಿ ಚಿಗೃತ, ಮಹಾನಣ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಅಲ್ಲಿರ್ತಕ್ಕಂಥ ಮೂಳೆಗಳು ಉತ್ಪತ್ತಿ ಆಗ್ಬಿಟ್ಟು ಕಂಪ್ಲೀಟ್ ಆಗಿ ವಾಸಿ ಆಗ್ತಾ ಬರುತ್ತೆ. ಏನೂ ಟೆನ್ಷನ್ ಮಾಡ್ಕೋಬೇಡಿ ಅಂತ ತಿಳಿಸ್ತಾ, ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು, ಯಾವುದೇ ತರ ಸಮಸ್ಯೆ ಇದ್ರೂ ನೋಟಿಗೆ ಹಂಚ್ಕೋಬಹುದು. ಪ್ರತಿ ಗುರುವಾರ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲೆ ಸಿಗ್ತೀನಿ, ಜೊತೆಗೆ ಸೆಕೆಂಡ್ ಸಾಟರ್ಡೆ ಕೂಡ ಮಲ್ಲೇಶ್ವರಂ ಶಾಖೆಲೆ ಇರ್ತೀನಿ, ನೀವು ನೇರವಾಗಿ ಕೂಡ ಬಂದು ಭೇಟಿಯಾಗಿ ಅಂತ ತಿಳಿಸ್ತಾ, ಇವಾಗ ಆಹಾರ ವಿಹಾರ ಏನ್ ಮಾಡಬೇಕು ಅಂತ ನೋಡ್ಕೊಂಬರೋಣ. ಈ ಆಸ್ಟ್ರೋ ಆರ್ಥರೈಟಿಸ್ ಬಂದಿತ್ತು ಅಂತ ಹೇಳಿದ್ರೆ ಏನ್ ಆಹಾರ ವಿಹಾರ ತಗೋಬೇಕು ಅಂತ ಹೇಳಿದ್ರೆ, ಒಂದು ನೆನ್ಪಿಟ್ಕೊಳ್ಳಿ, ಏನೋ ದಿನ ನೀವು ಊಟದಲ್ಲಿ ಊಟ ಆಗಿದ ತಕ್ಷಣ ಎಲೆಡಿಕೆ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಎಲೆಡಿಕೆ ಹಾಕೊಳ್ಳೋದ್ರಿಂದ ಅದರಲ್ಲಿ ಎಲೆ ಅಡಿಕೆ ಮತ್ತೆ ಸುಣ್ಣ ಹಾಕೋದ್ರಿಂದ ನಿಮ್ಗೆ ಕ್ಯಾಲ್ಸಿಯಂ ರಿಚ್ ಇರುತ್ತೆ. ಅದರಲ್ಲಿ ಅಂದ್ರೆ ಸುಣ್ಣ ನಮ್ಮ ಮೂಳೆಗಳನ್ನ ಗಟ್ಟಿ ಮಾಡುತ್ತೆ. ಬರೀ ಸುಣ್ಣ ತಿನ್ನೋದ್ರಿಂದ ಬಾಡಿ ಅನ್ನನಾಳ ಎಲ್ಲ ಒಂಥರ ಸುಟ್ಕೊಂಡು ಹೋಗ್ಬಿಡುತ್ತೆ. ಆದ್ರೆ ಎಲೆ ಅಡಿಕೆ ಸುಣ್ಣ ಹಾಕೊಂಡು ತಿನ್ನೋದ್ರಿಂದ ನಿಮ್ಗೆ ಮೂಳೆಗಳು ಗಟ್ಟಿ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಮಂಡಿ ಸವಿತ ಬರೋದನ್ನ ಅವಾಯ್ಡ್ ಮಾಡುತ್ತೆ. ಜೊತೆಗೆ ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ ಅದನ್ನ ಜಾಸ್ತಿ ತಿಂತ ಬನ್ನಿ. ಇವುಗಳನ್ನ ತಿನ್ನೋದ್ರಿಂದ ಅದು ಗುಡ್ ಕೊಲೆಸ್ಟ್ರಾಲ್ ಆಕ್ಚುಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡುತ್ತೆ. ಹಂಗಾಗಿ ದಿನಾ ನಾನು ಹೇಳ್ದಂಗೆ ಕರೆಕ್ಟ್ ಆಗಿ ತುಪ್ಪ, ಬೆಣ್ಣೆ, ಮೊಸರು, ಹಾಲು, ಮಜ್ಜಿಗೆ ಕುಡಿಯೋದ್ರಿಂದ ಅಂತೂ ನಿಮ್ ವೇಟ್ ರಿಡಕ್ಷನ್ ಕೂಡ ಆಗುತ್ತೆ. ಸೊ ಹಂಗಾಗಿ ಇವನ್ನೆಲ್ಲ ಕರೆಕ್ಟ್ ಫಾಲೋಅಪ್ ಮಾಡ್ತಾ ಬನ್ನಿ. ನಿಮಗೆ ಏನೋ ಮೂಳೆಗಳು ಸವದಿರೋದಕ್ಕೆ ಏನೋ ಮತ್ತೆ ಕ್ಯಾಲ್ಸಿಯಂ ಲೆವೆಲ್ ನಾರ್ಮಲ್ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಇನ್ನು ಹಸಿರೆಲೆ ತರಕಾರಿಗಳಲ್ಲಿ ಕ್ಯಾಲ್ಸಿಯಂ ರಿಚ್ ಇರುತ್ತೆ, ಹಂಗಾಗ್ಬಿಟ್ಟು ಹಸಿರೆಲೆ ತರಕಾರಿಗಳನ್ನ ಕೂಡ ಜಾಸ್ತಿ ತಿಂತ ಬನ್ನಿ ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ, ನಮಸ್ಕಾರ ಸರ್. ನಮಸ್ತೆ ಮಾ, ಹೇಳಿ, ಯಾವ್ರಿಂದ ಮಾತಾಡ್ತಿರೋದು? ನಮ್ ಮಗನಿಗೆ 31 ವರ್ಷ, ಹುಟ್ಟದಾಂದ ಸ್ವಲ್ಪ ಮೋಷನ್ ಪ್ರಾಬ್ಲಮ್ ಇತ್ತು, ಸ್ವಲ್ಪ ಗಟ್ಟೆ ಆತರ ಆಗ್ತಿತ್ತು. ಹೋದ ವರ್ಷ ಆಪರೇಷನ್ ಮಾಡಿಸ್ಕೊಂಡ್ರಿ, ಮೂಲವಾದಿ ಆಪರೇಷನ್. ಈಗ ಮೋಷನ್ ಸರಿ ಇತ್ನಾಗ ಆಗ್ತಿರಂಗಿಲ್ಲ, ಎದಿ ಚುಸ್ತತಿ ಅಂತಿರ್ತಾನ. ಅದ್ರ ಹೋಗಿ ಎಕ್ಸ್ರೇ ಅದ್ ಮಾಡಿಸ್ತಾರ, ಏನ್ ಇರಂಗಿಲ್ರಿ, ನಾರ್ಮಲ್ ಇರ್ತೈತ್ರಿ. ಮೋಷನ್ ಒಂದ್ ಆಗಂಗಿಲ್ಲ ಕ್ಲಿಯರ್ ಆಗಿ, ಜೀರ್ಣಶಕ್ತಿ ಕಡಿಮೆ ಐತಿ. ಓಕೆ ಮಾ, ಅಮ್ಮ ನಾವ್ ಇವಾಗ ಗುಲ್ಮಾ ಅಂತ ಮಾತಾಡ್ತಾ ಇದ್ವಿಲ್ಮ್ಮ, ಸೇಮ್ ಅದೇ ತರನೇ ಏನಾಗುತ್ತೆ ಅಂದ್ರೆ ಅನ್ನನಾಳ ಯಾವಾಗ ವೀಕ್ ಆಗ್ತಾ ಬರುತ್ತೆ ಅಂದ್ರೆ ಇವಾಗ ಅವಾಗ ಒಂದೊಂದ್ಸರಿ ಮೋಷನ್ ಕ್ಲಿಯರ್ ಆಗಲ್ಲ. ಸೊ ಹಂಗಾಗ್ಬಿಟ್ಟು ಅದಕ್ಕೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಆ ಕಾನ್ಸ್ಟಿಪೇಷನ್ ಇದ್ದಾಗ ಈ ರೀತಿ ಮೂಲವ್ಯಾಧಿ ಆಗೋದು ಸರ್ವೇ ಸಾಮಾನ್ಯ. ಆಪರೇಷನ್ ಮಾಡಿದ್ರು ಕೂಡ ಮತ್ತೆ ರಿಯಕರ್ ಆಗ್ತಾ ಇರುತ್ತೆ. ಏನು ಒಂದು ಮಂದು ಮೂಲವ್ಯಾಧಿ ಇರೋರು ಆಪರೇಷನ್ ಮಾಡಿಸ್ಕೊಳಕ್ಕೆ ಹಿಂಜರಿತಾ ಇರ್ತಾರೆ, ಆದ್ರೆ ಮಾಡಿದ್ರು ಮತ್ತೆ ರಿಯಕರ್ ಆಗುತ್ತೆ ಅಂದ್ರೆ ದೊಡ್ಡ ಸಮಸ್ಯೆ ಅಲ್ವಾ. ಸೊ ಏನು ಟೆನ್ಷನ್ ಮಾಡ್ಕೋಬೇಡಿ, ಅದೆದೆ ಚುಚ್ಚೋದು ಅಥವಾ ಹೊಟ್ಟೆ ಉಬ್ಬರಾಗೋದು ಇದೆಲ್ಲ ಗುಲ್ಮ ಲಕ್ಷಣಗಳಾಗಿರುತ್ತೆ. ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಹರಿದ್ರಾದಿ ಅವಿಪತಿಕರ ಚೂರ್ಣ, ಮಧುಯಷ್ಟಿ ತೈಲ, ಕಲ್ಯಾಣಾಕ್ಷರ, ಕಾಂಕನವಟ್ಟಿ ಮತ್ತೆ ಕ್ಷೀರಬಲ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಅಲ್ಲಿರ್ತಕ್ಕಂತ ಮೂಲ ವ್ಯಾಧಿ ಕಂಪ್ಲೀಟ್ ಆಗಿ ವಾಸಿ ಆಗ್ತಾ ಬರುತ್ತೆ. ಏನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಇದು ನೀವು ಹುಬ್ಳಿಯಿಂದ ಕಾಲ್ ಮಾಡ್ತಾ ಇದ್ರಿ ಅಂದ್ರೆ ಮುಂದಿನ ಶುಕ್ರವಾರ 3 ತಾರೀಕು ಹುಬ್ಳಿ ಅಂದ್ರೆ ಧಾರವಾಡಲ್ಲೇ ಸಿಗ್ತೀನಿ, ನೀವು ನೇರವಾಗಿ ಬಂದು ಭೇಟಿ ಆಗ್ಬಹುದು ಅಂತ ಹೇಳ್ತಾ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು, ಯಾವುದೇ ತರ ಸಮಸ್ಯೆ ಇದ್ರೂ ನೋಟಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ. ಇವಾಗ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ನೋಡ್ಬಿಟ್ಟು ಹಲವಾರು ಜನ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಅವ್ರು ವಾಸಿ ಆಗಿರೋ ನಿದರ್ಶನ ಹೇಳ್ತಾ ಇದಾರೆ, ನೋಡ್ಕೊಂಬರೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಹೆಲನ್ ಅಂತ ಹೇಳಿ, ನಾನು ಡಾಕ್ಟರ್ ಚೇತನ್ ಜಗ್ಲೂರ್ ಅವರು ತುಂಬಾ ಇಷ್ಟ. ಯಾಕೆ ಅಂತಂದ್ರೆ ಧನ್ವಂತರಿ ಅಂದ್ರೆ ಆ ತರ ಇರಬೇಕು ಅನ್ನೋದು ನನ್ನ ನಂಬಿಕೆ ಅಷ್ಟೇನೆ. ಸಿಕ್ಕಾಪಟ್ಟೆ ಮಂಡಿ ನೋವಿಂದ ನಾನು ತುಂಬಾ ಸಫರ್ ಮಾಡಿದೀನಿ. ಹಾಗಾಗಿ ನಾನು ಅವ್ರನ್ನ ಆಯುಷ್ ಟಿವಿಯಲ್ಲಿ ಅವ್ರು ಹೇಳೋ ಟ್ರೀಟ್ಮೆಂಟ್ ಕೊಡೋ ರೀತಿ, ಅದು ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡವ್ರು ಅವರಿಗೆ ಬಂದು ರಿಪೀಟ್ ಎಷ್ಟು ಸಕ್ಸಸ್ ಆಗಿದೆ ಅನ್ನೋದು ಹೇಳ್ತಾರಲ್ಲ, ಅದೆಲ್ಲ ಕೇಳಿನ ಇನ್ಸ್ಪೈರ್ ಆಗಿ ನಾನು ಅವ್ರನ್ನ ಹುಡುಕಿ ಬಂದೆ. ನಾನು ಈಗ ಅವ್ರು ಕೊಟ್ಟ ಟ್ರೀಟ್ಮೆಂಟ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ನಾನು 68 ಮೆಟ್ಲು ಹತ್ತೀನಿ. ಯಾಕೆಂದ್ರೆ ನಮ್ಗೆ ಲಿಫ್ಟ್ ಇಲ್ಲ ನನ್ನ ಮನೆಗೆ, ನಾನು 68 ಮೆಟ್ಲು ಹತ್ತಿ ಇಳಿದು ವಾಕ್ ಮಾಡಿ ಎಕ್ಸಸೈಸ್ ಥ್ರೂ ದಟ್ ನಾನು ಮಾಡ್ತಾ ಇದ್ದೀನಿ. ರಿಯಲಿ ಗಾಡ್ ಬ್ಲೆಸ್ ಚೇತನ್ ಜಗ್ಲೂರ್, ಥ್ಯಾಂಕ್ಸ್ ಟು ಡಾಕ್ಟರ್ ಚೇತನ್ ಜಗ್ಲೂರ್.
ನಿಮ್ಗೂ ಕೂಡ ಈ ತರ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ನಾವು ಆಪರೇಷನ್ ಅವಾಯ್ಡ್ ಮಾಡ್ಕೋಬಹುದು. ನೀವು ಮಾಡ್ಬೇಕಾಗಿರೋದಿಷ್ಟೇ, ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ, ಆ ನಂಬರ್ ಗೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ, ಎಲ್ಲೆಲ್ಲಿ ಸಿಗ್ತೀನಿ ಅಂತ ಕೇಳಿಕೊಂಡು ನೇರವಾಗಿ ಕೂಡ ಬಂದು ಭೇಟಿಯಾಗಬಹುದು. ಈ ಕಾರ್ಯಕ್ರಮ ಪ್ರತಿ ಗುರುವಾರ ಮತ್ತೆ ಶನಿವಾರ ಮತ್ತೆ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರ ಆಗ್ತಾ ಇರುತ್ತೆ. ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಹೇಳ್ತಾ ಇರಿ, ಯಾಕಂದ್ರೆ ನಾಲೆಡ್ಜ್ ಇಸ್ ಎ ಪವರ್ ಅಂತ ಹೇಳ್ತೀವಿ. ನಾವು ಏನೇನೋ ಗಿಫ್ಟ್ ಕೊಡೋಕ್ಕಾಗಲ್ಲ, ಆದ್ರೆ ನಾಲೆಡ್ಜ್ ನ ನಾವು ಕೊಡಬಹುದು ಅಥವಾ ಪ್ರಾಪರ್ ಗೈಡ್ ಮಾಡಬಹುದು. ಹಂಗಾಗ್ಬಿಟ್ಟು ಅವ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ತಿಳಿಸ್ತಾ, ಮತ್ತೆ ಇದು ಏನು ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸಾಟರ್ಡೇ ಬೆಂಗಳೂರಲ್ಲಿ ಇರ್ತೀನಿ, ನೀವು ನೇರವಾಗಿ ಕೂಡ ಬಂದು ಭೇಟಿಯಾಗಬಹುದು. ಬರೋ ಶುಕ್ರವಾರ 3ನೇ ತಾರೀಕು ದಿನ ಧಾರವಾಡಲ್ಲಿ ಇರ್ತೀನಿ, ಅದ್ರ ಮುಂದಿನ ಶುಕ್ರವಾರ ಮೈಸೂರು, ಅದ್ರ ಮುಂದಿನ ಶುಕ್ರವಾರ ಹಾಸನ ಇರ್ತೀನಿ. ನಿಮಗೆ ಗುರುವಾರ ಶುಕ್ರವಾರ ಬಿಟ್ಟು ಉಳ್ಕಿದ್ದೀನೆಲ್ಲ ಜಗಳೂರಲ್ಲೇ ಇರ್ತೀನಿ. ನಿಮ್ಗೆ ಯಾವಾಗ ಯಾವಾಗ ಅನುಕೂಲ ಆಗುತ್ತಲ್ಲ ನೇರವಾಗಿ ಕೂಡ ಬಂದು ಭೇಟಿಯಾಗಬಹುದು ಅಂತ ತಿಳಿಸ್ತಾ, ಇವಾಗ ಟಿಪ್ಸ್ ಆಫ್ ದ ಡೇ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ. ಈ ಟಿಪ್ಸ್ ಆಫ್ ದ ಡೇ ಅಂತ ಬಂದಾಗ ನೋಡಿ, ಒಂದ್ ನೆನ್ಪಿಟ್ಕೊಳ್ಳಿ, ಈ ಮಂಡಿಗಳು ಸವಿತ ಬಂದಾಗ ನೀವು ಎದ್ದಳಬಾರ್ದು, ಕುತ್ಕೋಬಾರ್ದು, ಅದನ್ ಮಾಡಬಾರ್ದು, ಇದನ್ ಮಾಡಬಾರ್ದು ಅಂತೆಲ್ಲ ಹೇಳ್ತಾ ಇರ್ತಾರೆ. ನಿಮಗೆ ಹಂಗಾಗ್ಬಿಟ್ಟು ಒಂದೊಂದ್ಸರಿ ಸ್ಟ್ರಕ್ ಆಗ್ಬಿಡುತ್ತೆ, ನಿಮ್ಗೆ ಓಡಾಟನೆ ಕಮ್ಮಿ ಆಗ್ಬಿಡುತ್ತೆ, ಅವಾಗ ಇನ್ನು ಒಂಥರ ಏನು ಮಡ್ಚಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಬರುತ್ತೆ. ಒಂದ್ ನೆನ್ಪಿಟ್ಕೊಳ್ಳಿ, ಈ ಯಾವಾಗಾದ್ರೂ ಒಂದು ಬಾಗ್ಲಿರುತ್ತಲ್ಲ ಅದಕ್ಕೆ ಎಣ್ಣೆ ಹಾಕ್ಲಿಲ್ದಾಗ ಅದು ರೆಸ್ಟ್ ಹಿಡಿದು ಬಿಟ್ಟಿರುತ್ತೆ, ಅದನ್ನ ಹಂಗೆ ಬಿಟ್ರಿ ಅಂತ ಹೇಳಿದ್ರೆ ಇನ್ನೂ ಸವಿತಾ ಹೋಗುತ್ತೆ, ಇನ್ನೂ ಹಾಳಾಗ್ತಾ ಹೋಗುತ್ತೆ. ಆದ್ರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಅಲ್ಲಾಡಿಸ್ತಾ ಇದ್ರೆ ಅದು ಇನ್ನೊಂದ್ ಸ್ವಲ್ಪ ಫ್ರೆಶ್ ಆಗುತ್ತೆ, ಅದು ಆ ರೆಸ್ಟ್ ಎಲ್ಲ ಹೋಗುತ್ತಲ್ಲ. ಅದೇ ರೀತಿನೆ ನಮ್ ಕೀಲು ಕೂಡ ನೀವು ಎಷ್ಟಾಗುತ್ತೋ ಅಷ್ಟನ್ನ ಮಡಚಿ ಚಾಚಿ ಮತ್ತೆ ಎಕ್ಸಸೈಸ್ ಎಲ್ಲ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ, ಈ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ. ಮತ್ತೆ ಮುಂದಿನ ಸಂಚಿಕೆಯೊಳಗೆ ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿಯಾಗೋಣ. ನೋಡಿ, ನೆನ್ಪಿಟ್ಕೊಳ್ಳಿ, ನಿಮಗೆ ಅಕಸ್ಮಾತ್ ಏನಾದ್ರೂ ಕಾಲ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಟೆನ್ಷನ್ ಬೇಕಾಗಿಲ್ಲ, ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ, ಆ ನಂಬರ್ಗೆ ಫೋನ್ ಮಾಡೋದ್ರಿಂದ ಕಾರ್ಯಕ್ರಮ ಮುಗಿದಾದ ನಂತರ ಕೂಡ ನೋಟಿಗೆ ಮಾತಾಡಬಹುದು, ನಿಮ್ದು ಯಾವ್ದೇ ತರ ಸಮಸ್ಯೆ ಇದ್ರೂ ನೋಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ, ಮತ್ ನಮ್ ಕಾರ್ಯಕ್ರಮದ ಮೇನ್ ಉದ್ದೇಶ ಅಷ್ಟೇ, ಎಲ್ಲರೂ ಆರೋಗ್ಯವಾಗಿ ಸಂತೋಷವಾಗಿ ಖುಷಿಯಾಗಿರ್ಬೇಕು ಅಂತ. ಆಪರೇಷನ್ ಆದಷ್ಟು ಅವಾಯ್ಡ್ ಮಾಡೋಣ ಅಷ್ಟೇ. ಮತ್ತೆ ಮುಂದಿನ ಸಂಚಿಕೆಯೊಳಗೆ ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ ನಮಸ್ಕಾರ.